ಮೂವತ್ತು ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಉನ್ನತ ಹುದ್ದೆ ಅಲಂಕರಿಸಿದವರು ಈಗ ಎದುರಾಗಿರೋ ಚನ್ನಪಟ್ಟಣದ ಉಪಚುನಾವಣೆ ಗೆಲ್ಲೋದಕ್ಕಾಗಿ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ನೆಪದಲ್ಲಿ ಪೇಪರ್ ಟೈಗರ್ಗಳಾಗಿದ್ದಾರೆ ಅಸ್ಲಿಗೆ ಅವ್ರಿಗೆ ಬೇಕಾಗಿರೋದು ಅವರ ಅಸ್ತಿತ್ವ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯ ಮೇಲಿನ ಹಿಡಿತ ಅಷ್ಟೇ ಹೊರತು ಜನರ ಬದುಕಲ್ಲ ನಮಸ್ಕಾರ ನಾನು ಸಪ್ನ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಬದಲಾವಣೆ ಮಾಡೋದಕ್ಕೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ನೇತೃತ್ವದ ಹದಿನಾಲ್ಕು ಜನರ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರಸ್ತಾವ ಸಲ್ಲಿಸಿದೆ ಸರ್ಕಾರ ಮತ್ತು ಪಕ್ಷದಲ್ಲಿ ಮಹತ್ವದ ಸ್ಥಾನವನ್ನು ನಿಭಾಯಿಸ್ತಾ ಇರೋ ಡಿಕೆ ಶಿವಕುಮಾರ್ ಅವರ ಪ್ರಸ್ತಾವಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಕಾರಾತ್ಮಕವಾಗಿಯೇ ಸ್ಪಂದಿಸಿ ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು ಮಂಡಿಸಿದ ಈ ಪ್ರಸ್ತಾವವನ್ನು ವಿರೋಧಿಸಿರೋ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ರಾಮನಗರ ಹೆಸರು ಬದಲಾವಣೆ ಮಾಡದಂತೆ ಒತ್ತಾಯ ಮಾಡಿದ್ದಾರೆ ಅಷ್ಟೇ ಅಲ್ಲ ಕೇಂದ್ರದ ಭಾರಿ ಕೈಗಾರಿಕೆ ಸಚಿವ ಎಚ್ ಡಿ ಅವರು ಕಾಂಗ್ರೆಸ್ನವರು ಈಗ ಜಿಲ್ಲೆಯ ಹೆಸರು ಬದಲಾವಣೆ ಮಾಡ್ಬೋದು ಮತ್ತೆ ನಾನು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೇನೆ ಆಗ ಇವರು ಇಟ್ಟಿರೋ ಹೆಸರನ್ನು ಕಿತ್ತೆಸಿತೇನೆ ಅಂತ ಸಿಟ್ಟಾಗಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರು ಅಧಿಕಾರಕ್ಕೆ ಬಂದ್ರೆ ತಾನೇ ಕಿತ್ತಾಕೋದು ಅವರಿಗೆ ಜನ ಆಶೀರ್ವಾದ ಮಾಡಲ್ಲ ಅವರು ಸಿಎಂ ಆಗಲ್ಲ ಹೆಸರು ಬದಲಾವಣೆ ಮಾಡೋದು ಕೇವಲ ಭ್ರಮೆ ಅಂತ ಲೇವಡಿ ಮಾಡಿದ್ದಾರೆ ಪ್ರಶ್ನೆ ಏನಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಹದಿನಾಲ್ಕು ಜನರ ನಿಯೋಗದ ಬೇಡಿಕೆಗೆ ಸಿಎಂ ಸಕಾರಾತ್ಮಕವಾಗಿಯೇ ಸ್ಪಂದಿಸಿದ್ರೆ ರಾಮನಗರದ ಜಿಲ್ಲೆ ಹೆಸರು ಬದಲಾಗುತ್ತಾ ಒಂದು ಜಿಲ್ಲೆಯ ಹೆಸರು ಬದಲಾವಣೆ ಇಷ್ಟೊಂದು ಸುಲಭದ ಕೆಲಸನಾ ಅಥವಾ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ವಿರೋಧ ಮಾಡಿದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಸಿಟ್ಟಾದ್ರೆ ಹೆಸರು ಬದಲಾವಣೆ ಸ್ಥಗಿತಗೊಳ್ಳುತ್ತಾ ಇವರ ಸಿಟ್ಟಿಗೆ ಇಷ್ಟೊಂದು ಶಕ್ತಿ ಇದೆಯಾ ಅನ್ನೋದು ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಇಬ್ಬರ ಹಠಾಟೋಪದ ನಡುವೆ ರಾಮನಗರ ಜಿಲ್ಲೆಯ ಜನರ ಅಭಿಪ್ರಾಯ ಏನು ಅಂತ ಯಾರಾದರೂ ಕೇಳಿದಾರಾ ಎಷ್ಟು ರಾಜಕೀಯ ನಾಯಕರ ತೀರ್ಮಾನನೇ ಅಂತಿಮಾನ ಜನರನ್ನ ನಿರ್ಲಕ್ಷಿಸಿ ತೀರ್ಮಾನಿಸೋದು ರಾಜ್ಯಕಾರಣಿಗಳ ಅತಿರೇಕದ ನಡೆಯಂತೆ ಕಾಣ್ತಾ ಇಲ್ವಾ ಅಷ್ಟಕ್ಕೂ ಈ ಹೆಸರು ಬದಲಾವಣೆಯಿಂದ ರಾಮನಗರದ ಜಿಲ್ಲೆಯ ಚೆಹರೆ ಬದಲಾಗುತ್ತಾ ಅಭಿವೃದ್ಧಿ ಪಥದತ್ತ ಸಾಗಿ ಜನರ ಜೀವನ ಮಟ್ಟ ಸುಧಾರಿಸುತ್ತಾ ಈ ಪ್ರಶ್ನೆಗಳಿಗೆ ಆ ರಾಜ್ಯ ಕಾರಣಿಗಳೇ ರಾಮನಗರವನ್ನ ಬ್ರ್ಯಾಂಡ್ ಬೆಂಗಳೂರಿನ ಸರಹದ್ದಿನೊಳಗೆ ಎಳೆದುಕೊಂಡ್ರೆ ಈ ಭಾಗದ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಶುಕ್ರ ದಿಸೆ ಏರ್ಲಿದೆ ಭೂಮಿಯ ಮೌಲ್ಯ ಏರ್ಲಿದೆ ಅದಕ್ಕಾಗಿ ಡಿ ಎಂ ಡಿ ಕೆ ಶಿವಕುಮಾರ್ ತಮ್ಮ ಅಧಿಕಾರ ಅವಧಿಯಲ್ಲಿ ಹೆಸರು ಬದಲಾವಣೆಗೆ ಮುಂದಾಗಿದ್ದಾರೆ ಅಂತ ಬದಲಾವಣೆಯ ಹಿಂದಿನ ಹುನ್ನಾರವನ್ನು ಬಿಚ್ಚಿಡ್ತಾರೆ ಇದಕ್ಕೆ ಪೂರಕವಾಗಿ ಎಂಟು ತಿಂಗಳ ಹಿಂದೆ ಕನಕ್ಪುರದ ಜನರನ್ನ ಉದ್ದೇಶಿಸಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ನೀವು ರಾಮನಗರ ಜಿಲ್ಲೆಯವರಲ್ಲ ಬೆಂಗಳೂರಿನವರು ಮುಂದಿನ ದಿನಗಳಲ್ಲಿ ನಿಮ್ಮ ಜಮೀನುಗಳಿಗೆ ಉತ್ತಮ ಬೆಲೆ ಬರಲಿದೆ ಈಗ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬೇಡಿ ನಿಮ್ಮ ಆಸ್ತಿ ಮೌಲ್ಯವನ್ನು ಹತ್ತು ಹತ್ತು ಪಟ್ಟು ಹೆಚ್ಚಿಸುವ ಶಕ್ತಿ ನನಗಿದೆ ಅಂತ ಹೇಳಿದ್ದನ್ನು ಉಲ್ಲೇಖಿಸ್ತಾರೆ ಸಾಮಾನ್ಯ ಕೃಷಿ ಕುಟುಂಬದಿಂದ ಬಂದ ದೊಡ್ಡಾಲಳ್ಳಿಯ ಡಿ ಕೆ ಶಿವಕುಮಾರ್ ರಾಜ್ಯ ಕಾರಣಕ್ಕೆ ಇಳಿದು ಹಲವು ಬಾರಿ ಶಾಸಕರಾಗಿ ಸಚಿವರಾಗಿ ಪಕ್ಷದ ಅಧ್ಯಕ್ಷರಾಗಿ ಈಗ ಡಿಸಿಎಂ ಹುದ್ದೆನ ಅಲಂಕರಿಸಿದ್ದಾರೆ ಸಹೋದರ ಸುರೇಶ್ ಎರಡು ಬಾರಿ ಸಂಸದರಾಗಿದ್ದಾರೆ ಸೋದರ ಮಾವನ ಮಗ ರವಿ ಶಾಸಕರಾಗಿದ್ದಾರೆ ಸರಿಸುಮಾರು ನಲವತ್ತು ವರ್ಷಗಳ ಕಾಲ ಅಧಿಕಾರದ ಬಲದಿಂದ ಬೆಂಗಳೂರು ಗ್ರಾಮಾಂತರವನ್ನ ಹಿಡಿತದಲ್ಲಿಟ್ಟುಕೊಂಡು ಆಧುನಿಕ ಸಾಮ್ರಾಟರಂತೆ ಮೆರಿತಾ ಇದ್ದಾರೆ ಇದೇ ರೀತಿ ಹೊಳೆ ನರಸೀಪುರ ಬಿಟ್ಟ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ರಾಮನಗರಕ್ಕೆ ಬಂದು ನೆಲೆ ನಿಂತರು ಅಲ್ಲಿಂದ ಗೆದ್ದು ಮುಖ್ಯಮಂತ್ರಿ ಆದರು ಪ್ರಧಾನಮಂತ್ರಿಯೂ ಆದರು ಗೌಡರ ಮಗ ಎಚ್ ಡಿ ಕುಮಾರಸ್ವಾಮಿ ಗೆದ್ದು ಶಾಸಕರಾದರು ಎರಡು ಸಲ ಮುಖ್ಯಮಂತ್ರಿ ಆದರು ಸೊಸೆ ಅನಿತಾ ಕುಮಾರಸ್ವಾಮಿ ಗೆದ್ದು ಅವರು ಕೂಡ ಶಾಸಕಿಯಾದರು ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಕೂಡ ರಾಜಕಾರಣಕ್ಕಿಳಿದ್ರು ಬೀಗರಾದ ತಮ್ಮಣ್ಣನವರು ಪಕ್ಕದ ಮದ್ದೂರಿನಿಂದ ಗೆಲ್ತಾನೆ ಬಂದರು ಕಳೆದ ಮೂವತ್ತು ವರ್ಷಗಳಲ್ಲಿ ರಾಮನಗರವೆಂಬ ತಾಲೂಕು ಕೇಂದ್ರ ಮೂರು ಮುಖ್ಯಮಂತ್ರಿಗಳನ್ನ ಹಾಗೂ ಪ್ರಧಾನ ಮಂತ್ರಿಗಳನ್ನ ಕಂಡಿದೆ ಇಂತಹ ಅತ್ಯುನ್ನತ ಹುದ್ದೆಗಿರಿದ ರಾಮನಗರದ ಜನಕ್ಕೆ ಈ ರಾಜಕೀಯ ನಾಯಕರು ಮಾಡಿದ್ದಾದ್ರೂ ಏನು ಬೆಟ್ಟ ಗುಡ್ಡಗಳ ಪ್ರಕೃತಿ ಸಂಪತ್ತಿನಿಂದ ಸಮೃದ್ಧವಾಗಿದ್ದ ರಾಮನಗರ ಜಿಲ್ಲೆ ಇಂದು ಎಂತಹ ಸ್ಥಿತಿಯಲ್ಲಿದೆ ಅನ್ನೋದನ್ನು ಅಲ್ಲಿನ ಜನ ಮುಂದೆ ಬಂದು ಮಾತಾಡಬೇಕಾಗಿದೆ ಮೂವತ್ತು ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಉನ್ನತ ಹುದ್ದೆ ಅಲಂಕರಿಸಿದವರು ಈಗ ಎದುರಾಗಿರೋ ಚನ್ನಪಟ್ಟಣದ ಉಪಚುನಾವಣೆ ಗೆಲ್ಲೋದಕ್ಕಾಗಿ ಜಿಲ್ಲೆ ಹೆಸರು ಬದಲಾವಣೆಯ ನೆಪದಲ್ಲಿ ಪೇಪರ್ ಟೈಗರ್ಗಳಾಗಿದ್ದಾರೆ ಅಸ್ಲಿಗೆ ಅವ್ರಿಗೆ ಬೇಕಾಗಿರೋದು ಅವರ ಅಸ್ತಿತ್ವ ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯ ಮೇಲಿನ ಹಿಡಿತ ಅಷ್ಟೇ ಹೊರತು ಜನರ ಬದುಕಲ್ಲ ಇದನ್ನ ರಾಮನಗರ ಜಿಲ್ಲೆಯ ಜನ ಅರ್ಥ ಮಾಡ್ಕೋಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ